ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ತಾನೆ ಜಸ್ಟ್ ಮನೆಯಿಂದ ಹೊರಟಿದ್ದೀನಿ. ಟೈಮ್ ಇವಾಗ 3:20. ಆಕ್ಚುಲಿ 3 ಗಂಟೆಗೆ ಹೊರಡಬೇಕಾಗಿತ್ತು, ಬಟ್ ಯಾ ಫಾರ್ ಆಬ್ವಿಯಸ್ ರೀಸನ್ಸ್ ಸ್ವಲ್ಪ ಲೇಟ್ ಆಯಿತು. ಸೊ 3:20 ನಮ್ಮ ಅಂದಾಜಿನ ಪ್ರಕಾರ ಎಲ್ಲ ಕರೆಕ್ಟಾಗಿ ಟ್ರಾವೆಲ್ ಆದರೆ ಸೊ ಅರೌಂಡ್ 11:30-12 ಮೋಸ್ಟ್ ಪ್ರಾಬ್ಲಿ ನಾವು ಆನೆಜರಿ ಬಟರ್ಫ್ಲೈ ಕ್ಯಾಂಪಲ್ಲಿ ಇರ್ತೀವಿ, ಕೊಲ್ಲೂರು. ಸೊ ನೋಡೋಣ ಜರ್ನಿ ಹೋಗ್ತಾ ಹೋಗ್ತಾ ಏನೇನಿದೆ, ಏನೇನಿಲ್ಲ, ಹೇಗೆ ನಡೀತಾ ಇದೆ ಎಲ್ಲನೂ ವಿವರಿಸ್ತೀನಿ. ಸೊ ಪ್ಲೀಸ್ ಬಿ ಇನ್ ಟಚ್. ಸೊ ಇದು ಮೈಸೂರು ರೋಡಲ್ಲಿರೋ ನೈಸ್ ರೋಡಿಗೆ ಎಂಟರ್ ಆಗ್ತಾ ಇದೀವಿ. ಇಲ್ಲಿಂದ ಡೈರೆಕ್ಟ್ ತುಮಕೂರು ರೋಡ್ ಜಾಯ್ನ್ ಆಗ್ತದೆ ಇದು. ತುಮಕೂರು ರೋಡ್ ನೈಸ್ ರೋಡ್ ಟೋಲ್ ಎಕ್ಸಿಟ್ ಆಗಿದ್ವಿ. ಸೊ ಹೀಗೆ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ಡಿವಿಷನ್ ತಗೊಂಡ್ರೆ ತುಮಕೂರು ರೋಡ್ ಜಾಯ್ನ್ ಆಗ್ತಿದ್ದೀವಿ. ಇವಾಗ ನಾವು ತುಮಕೂರು ಟೋಲ್ ದಾಟ್ತಾ ಇದ್ದೀವಿ. ಸೊ ಇಲ್ಲಿಂದ ಮುಂದಕ್ಕೆ 6 ಲೇನು ಹೈವೇಯಿಂದ ಲೆಫ್ಟ್ ತಗೊಂಡ್ವಿ. ಅಲ್ಲೊಂದು ಚಾಯ್ ಬ್ರೇಕ್ ಆಯ್ತು, ಕತ್ತಿದ್ದಿಂದ ವಿಡಿಯೋ ಮಾಡಿರ್ಲಿಲ್ಲ. ಇವಾಗ ಟುವರ್ಡ್ಸ್ ಹೊಸದುರ್ಗ ಹೋಗ್ತಾ ಇದೀವಿ. ಮ್ಯಾಪ್ ಅಲ್ಲಿ ಡೈರೆಕ್ಟ್ ಆನೆಜರಿ ಹಾಕಿದಕ್ಕೆ ಯಾವ್ದೋ ಲೆಫ್ಟ್ ರೈಟ್ ಅಂತಿತ್ತು. ಸೊ ಅದಕ್ಕೆ ಕನ್ಫ್ಯೂಷನ್ ಬೇಡ ಅಂತ ಹೇಳಿ ಇವಾಗ ಹೊಸದುರ್ಗ ಹಾಕೊಂಡಿದೀವಿ ಮ್ಯಾಪ್ ಅಲ್ಲಿ. ಸೊ ಹೊಸದುರ್ಗ ಹತ್ತತ್ರ ಹೋಗ್ತಾ ಇದಂಗೆ ಅಲ್ಲಿಂದ ಆನೆಜರಿ ಅಂತ ಹಾಕ್ತಿವಿ. ನೋಡೋಣ ಯಾವ್ದು ಶಾರ್ಟೆಸ್ಟ್ ರೂಟ್ ತೋರಿಸುತ್ತೆ ಅಂತ.
So prepared for the breakfast. I have stopped near Hasdurga. ಹೊಸದುರ್ಗ ಇಂದ ತೀರ್ಥಹಳ್ಳಿಗೆ ಹೋಗೋ ರೋಡಲ್ಲಿ ಬ್ಯೂಟಿಫುಲ್ ಪ್ಲೇಸ್ ಇದೆ. ಲಾಸ್ಟ್ ಟೈಮು ಇದೇ ಜಾಗದಲ್ಲಿ ನಿಲ್ಲಿಸಿದ್ದೆ, ಸೊ ಇವಾಗಲೂ ಅದೇ ಜಾಗದಲ್ಲಿ ಅಮ್ಮ ಚಪಾತಿ ಮತ್ತು ಪಲ್ಯ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಮೆಣಸಿನ ತೆಗೆದ್ರು. ಸೂಪರ್. ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಆಮೇಲೆ ಸಿಗೋಣ. ಹಲೋ ಫ್ರೆಂಡ್ಸ್, ಈಗ ತಾನೇ ಬ್ರೇಕ್ಫಾಸ್ಟ್ ಆಯಿತು. ಒಳ್ಳೆ ಸೂಪರ್ ಜಾಗದಲ್ಲಿ ಬ್ರೇಕ್ಫಾಸ್ಟ್ ನಿಲ್ಲಿಸಿದ್ವಿ. ಮನೆಯಿಂದ ಚಪಾತಿ ಆಲೂಗಡೆ ಪಲ್ಯ ತಂದಿದ್ವಿ. ಸೊ ಸೂಪರ್ ಬ್ರೇಕ್ಫಾಸ್ಟ್ ಆಯಿತು. ಸೊ ಇವಾಗ ಟೈಮ್ ಬಂದು 8:24. ಸೊ ಹೊಸದುರ್ಗ ದಾಟಾಯಿತು. ಈಗ ತೀರ್ಥಹಳ್ಳಿಗೆ ಮ್ಯಾಪ್ ಹಾಕಿದ್ದೀವಿ. ತೀರ್ಥಹಳ್ಳಿಯಿಂದ 111 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ನೀವು ನೋಡ್ತಾ ಇರ್ಬೋದು ಗೋಪುರ ವಿಡಿಯೋದಲ್ಲಿ, ಸೂಪರ್ ಆಗಿದೆ ವ್ಯೂ ಮಾತ್ರ. ರೋಡ್ಸು ಅಲ್ಲಲ್ಲಿ ಸ್ವಲ್ಪ ಪ್ಯಾಚಿ ರೋಡ್ಸ್ ಇದೆ, ಅದು ಬಿಟ್ಟರೆ ಸೂಪರ್ ರೋಡ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಇವಾಗಿಂದ ಅಂದಾಜಿನ ಪ್ರಕಾರ ನಾನು ಆನೆಜರಿ ಬಟರ್ಫ್ಲೈ ಕ್ಲ್ಯಾಂಪ್ ಬಂದು ಒಂದು 12:30 ಅಷ್ಟೊತ್ತಿಗೆ ತಲುಪಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ಬೇಗ ಆದರೂ ಆಗತ್ತೆ. ಸೊ ಕಾದು ನೋಡಿ, ಮಧ್ಯದಲ್ಲಿ ಏನಾರ ರೂಟಿನ್ ಬಗ್ಗೆ ಅಪ್ಡೇಟ್ಸ್ ಇದ್ದರೆ ಅಥವಾ ಏನಾರ ಚೇಂಜಸ್ ಇದ್ದರೆ ಅದನ್ನೆಲ್ಲ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಸೊ ನನ್ನ ಹಿಂದಿನ ವಿಡಿಯೋಸ್ ನೀವು ನೋಡಿದ್ರೆ ಭದ್ರಾ ಟೈಗರ್ ರಿಸರ್ವ್ಗೆ ಹೋಗ್ಬೇಕಾದ್ರೂ ನಾನು ಇದೇ ಸ್ಪಾಟಲ್ಲಿ, ಸೇಮ್ ಸ್ಪಾಟ್, ಅಲ್ಲೊಂದು ದೊಡ್ಡ ಆಲದ ಮರ ಇದೆ. ಸೊ ಅದೇ ಸೇಮ್ ಸ್ಪಾಟಲ್ಲಿ ನಾನು ಬ್ರೇಕ್ ತೊಗೊಂಡಿದ್ದೆ. ಸೊ ಇವತ್ತು ಕಾಯ್ಕೊಂಡು ಅದೇ ಸ್ಪಾಟಿಗೆ ಬಂದಮೇಲೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಲೇಬೇಕು ಅಂತ ಕಾಯ್ಕೊಂಡು ಕೂತ್ಕೊಂಡಿದ್ದೆ, ಫಸ್ವಾಗಿದ್ರು ಕೂಡ. ಸೊ ಅದಕ್ಕೋಸ್ಕರನೇ ಅದೇ ಜಾಗದಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡಿ ಈಗ ಪ್ರಯಾಣ ಮುಂದೆ ಬರ್ಸ್ತಾ ಇದ್ದೀವಿ. ಎಂಟೂವರೆ, ಬಟ್ ಬಿಸಿಲು ಆಗಲೇ ಏರ್ಬಿಟ್ಟಿದೆ, ಸಿಕ್ಕಾಬಿಡೆ ಬಿಸಿಲಿದೆ 8:00. ನಿಮಗೆ ಆನೆಜರಿ ರೀಚ್ ಆದಮೇಲೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ತೋರಿಸ್ತೀನಿ, ನಂದು ವ್ಲಾಗಿಂಗ್ ಸೆಟಪ್ ಹೆಂಗಿದೆ ಅಂತ. Insta360 ಕ್ಯಾಮ್ರಾನ ಇಲ್ಲಿ ಸ್ಟಿಕ್ ಮಾಡಿ ನಾನು ಅದ್ರ ಮುಖಾಂತರ ಇಲ್ಲಿ ನನ್ನ ಶೂಟ್ ಮಾಡ್ತಾ ಇದ್ದೀನಿ. ಈ ಕಡೆ ಗೋಪ್ರೋ ಕಾರ್ ಪವರ್ ಬ್ಯಾಟ್ರಿಯಿಂದ ಪವರ್ ಆಗಿದೆ. ಸಿಗರೆಟ್ ಲೈಟರಿಂದ USB ಪೋರ್ಟ್ ಸಿ ಟೈಪ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದರಿಂದ ಏನಾಗ್ತಾ ಇದೆ ಅಂದರೆ ನಾನು ಗೋಪ್ರೋಗೆ ಬ್ಯಾಟ್ರಿನೇ ಹಾಕಿಲ್ಲ. ಸೊ ಬ್ಯಾಟ್ರಿ ಇಲ್ಲದೆ ಡೈರೆಕ್ಟ್ ಪವರ್ ಮೇಲೆ ರೆಕಾರ್ಡಿಂಗ್ ಆಗ್ತಾ ಇದೆ. ಸೊ ನೀವೇನಂದ್ರೆ ಮೆಮರಿ ಕಾರ್ಡ್ ತುಂಬೋವರೆಗೂ ಅನ್ಲಿಮಿಟೆಡ್ ರೆಕಾರ್ಡಿಂಗ್ ಮಾಡ್ಬೋದು, ಅದೊಂದು ಅಡ್ವಾಂಟೇಜ್ ಇದೆ. ಆಮೇಲೆ ಸ್ಟೇಟ್ ಹೈವೇಲಿ ಒಂದು ವಿಚಿತ್ರ ನಾನು ನೋಡಿರೋದಂದ್ರೆ ಹಂಪ್ಗಳು, ಎಲ್ಲೂ ಡಿಸ್ಪ್ಲೇ ಪೇಂಟ್ ಇಲ್ಲ, ಹಂಪ್ ಇದೆ ಅಂತ ಗೊತ್ತೇ ಆಗಲ್ಲ. ಸುಮಾರು ಕಡೆ ದಡ ದಡ ಅಂತ ಎದುರಿಸಿದ್ದೀನಿ, ಹೊಟ್ಟೆ ಉರಿಯತ್ತೆ. ಆಮೇಲೆ ಒಂದು ನೆನೋದೇ ಆಯಿತು, ಏನು ಅಂದರೆ ಎಲ್ಲೆಲ್ಲಿ ಊರು ಎಂಟ್ರೆನ್ಸ್ ಮತ್ತು ಊರು ಎಕ್ಸಿಟ್ ಆಗತ್ತೆ ಅಲ್ಲಲ್ಲಿ ಒಂದು ಸಹ್ಯಾದ್ರಿ ಬೆಟ್ಟದ ಥರ ದೊಡ್ಡ ಹಂಪ್ ಇರುತ್ತೆ ಅಂತ. ಸೊ ಇವಾಗ ಆದಷ್ಟು ಸ್ವಲ್ಪ ಸ್ಲೋ ಮಾಡ್ಕೊಂಡು ಓಡಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್, ತೀರ್ಥಹಳ್ಳಿ ರೀಚ್ ಆದ್ಮೇಲೆ ಮತ್ತೆ ಸಿಗುವ. ಬಾಯ್.
ಇನ್ನೊಂದು 900 meters ನೀವು ಗೋಪುರ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಲೆಫ್ಟ್ ತಗೊಂತೀನಿ. ಸೊ ಲೆಫ್ಟ್ ತಗೊಂಡ್ರೆ ನಿಮಗೆ ಭದ್ರಾ ಡ್ಯಾಮು, ಆಮೇಲೆ ಭದ್ರಾ ಟೈಗರ್ ರಿಸರ್ವು, ಲಕ್ಕವಳ್ಳಿ ನೋಡಿ. ನಮ್ಮ ಗೂಗಲ್ ಆಂಟಿನೂ ಹೇಳದ್ಲು ಟೇಕ್ ಲೆಫ್ಟ್ ಲಕ್ಕವಳ್ಳಿ ರೋಡ್ ಅಂತ. ಸೊ ಮುಂಚೆನೆ ಹೇಳ್ದಂಗೆ ಇದು ಭದ್ರಾ ಡ್ಯಾಮು, ಭದ್ರಾ ಟೈಗರ್ ರಿಸರ್ವು, ರಿವರ್ಟ್ ಅಂಡ್ ಲಾಡ್ಜ್, ಊರ ಹೆಸರು ಲಕ್ಕವಳ್ಳಿ ಅಂತ. ಸೊ ನಿಮಗೆ ಭದ್ರಾ ಟೈಗರ್ ರಿಸರ್ವ್ ಸಫಾರಿ ಹೋಗೋದು ಅಲ್ಲಿಂದಾನೆ. ಎರಡು ಗೇಟ್ ಇದೆ, ಒಂದು ಚಿಕ್ಕಮಂಗ್ಳೂರು ಗೇಟು, ಇನ್ನೊಂದು ಲಕ್ಕವಳ್ಳಿ ಗೇಟು. ಸೊ ರಿವರ್ಟ್ ಅಂಡ್ ಲಾಡ್ಜ್ ಅಲ್ಲಿ ಇದ್ಕೊಂಡ್ರೆ ಆಯ್ತಮ್ಮ. ಸೊ ನೀವು ಭದ್ರಾ ಟೈಗರ್ ರಿಸರ್ವು ಇಲ್ಲಿ ಸ್ಟೇ ಮಾಡಿದ್ರೆ ನೋಡ್ತಿರ್ಬೋದು, ಇದೆ ಲಕ್ಕವಳ್ಳಿ ರೋಡ್. ಓಕೆ ಗೂಗಲ್ ಆಂಟಿ, ಡೂ ಇಟ್. ಸರಿ ಸ್ನೇಹಿತರೆ, ಇಲ್ಲಿಂದ ಶಿವಮೊಗ್ಗ 48 kilometers. ನೋಡೋಣ ಈಗೊಂದು ರೂಟಿಂಗ್ ಎಲ್ಲ ಹೇಗಿದೆ ಅಂತ ಹೇಳ್ತಾ ಹೋಗ್ತಾ ಇರ್ತೀನಿ. ಸೊ ಮುಂದಿನ ಅಪ್ಡೇಟ್ ಬಂದಾಗ ಪುನಃ ತೋರಿಸ್ತೀನಿ. ಎಸ್ ಫ್ರೆಂಡ್ಸ್, ಸೊ ವಿ ಆರ್ ಹಿಯರ್. ಇಲ್ಲಿ ಬೋರ್ಡ್ ನೋಡ್ಬೋದು, ಭದ್ರಾ ವನ್ಯರ ಟೈಗರ್, ಭದ್ರಾ ಟೈಗರ್ ರಿಸರ್ವು. ಮತ್ತು ಈ ರೋಡ್ ಏನು ಮುಂದೆ ಕಾಣ್ತಾ ಇದೆ, ರೆಕಾರ್ಡಿನಲ್ಲಿ ಇದೆ ನೋಡಿ. ಇಲ್ಲಿಂದ ಸ್ಟ್ರೈಟ್ ಹೋದರೆ ನಿಮಗೆ ರಿವರ್ಟ್ ಅಂಡ್ ಲಾಡ್ಜ್. ಸೊ ನಾವು ಸ್ಟ್ರೈಟ್ ಹೋಗಲ್ಲ, ನಾವು ರೈಟ್ ತಗೊತೀವಿ. ಗೊತ್ತಾಯ್ತಾ ನೋಡಿ, ಇಲ್ಲಿ ಬೋರ್ಡ್ ಇದೆ ಜಂಗಲ್ ಲಾಡ್ಜಸ್ ರಿಸಾರ್ಟ್ಸ್ ರಿವರ್ಟ್ ಅಂಡ್ ಲಾಡ್ಜ್ ಅಂತ. ಇಲ್ಲಿಂದ ಸಕ್ಕರೆ ಬೆಳಗ್ಗೆ ಹೀಗೆ ಹೋಗ್ಬೇಕು, 40 kilometers ಆಗುತ್ತೆ. ಅದು ಆನ್ ದಿ ವೇ ನನಗೆ ಸಿಗತ್ತಾ ಇಲ್ವ ಐಡಿಯಾ ಇಲ್ಲ, ತೀರ್ಥಳಿಗೆ ಹೋಗ್ಬೇಕಾರೆ ನೋಡೋಣ. ಫ್ರೆಂಡ್ಸ್, ಸೊ ನಾವು ಆ್ಯಕ್ಚುಲಿ ನಾನು ಹೇಳ್ದಲ್ಲ ಸಕ್ಕರೆಬೈಲ್ ಬರುತ್ತೋ ಇಲ್ವ ಡೌಟು ಅಂತ. ಕರೆಕ್ಟ್, ಅದು ಸಕ್ಕರೆಬೈಲ್ ಬರಲ್ಲ, ಯಾಕಂದರೆ ಅದು ಶಿವಮೊಗ್ಗ ಆ ಕಡೆ ಸ್ಟ್ರೈಟ್ ಹೋಗುತ್ತೆ. ನಾವು ಶಿವಮೊಗ್ಗ ಇಲ್ಲಿ ಒಂದು ಕಡೆ ಲೆಫ್ಟ್ ಡಿವಿಯೇಷನ್ ಇತ್ತು, ಮಿಸ್ ಆಯಿತು ರೆಕಾರ್ಡ್ ಮಾಡ್ಕೊಳ್ಳೋದು. ಆ್ಯಕ್ಚುಲಿ ಸಡನ್ನಾಗಿ ಗೂಗಲ್ ಮ್ಯಾಪಲ್ಲಿ ಲೆಫ್ಟ್ ತೊಗೊಂಡು ಬೋರ್ಡ್ ಹೋಯಿತು ತೀರ್ಥಹಳ್ಳಿ ಅಂತ, ನಾವು ಲೆಫ್ಟ್ ತೊಗೊಂಬಿಟ್ಟೆ. ಸೊ ಅದಕ್ಕೆ ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ ನೋಡಿ. ದಿಸ್ ಇಸ್ ದ ವ್ಯೂ ಆಫ್ ದ ರೋಡ್. ತುಂಬಾ ಚಿಕ್ಕ ರೋಡ್ ಇದೆ, ಬ್ಯೂಟಿಫುಲ್ ರೋಡ್, ಫಾರೆಸ್ಟ್ ಒಳಗಿಂದ ಹೋಗ್ತಾ ಇದೆ, ಆಸಮ್ ಸೀನ್ಸ್ ಮಾತ್ರ. ನಿಜಕ್ಕೂ ಈ ತರ ರೋಡ್ ಇದ್ರೆ ಡ್ರೈವ್ ಮಾಡೋಕೆ ತುಂಬಾನೇ ಚೆನ್ನಾಗಿದೆ. ಬಟ್ ಏನು ಅಂದ್ರೆ ಸ್ವಲ್ಪ ಬೇಗ ಬಿಡಿ ಮನೆ ಬೆಂಗಳೂರಿಂದ ಅಲ್ಲಿ, ಯಾಕಂದ್ರೆ ಈ ರೋಡ್ ಅಲ್ಲಿ ನೀವು ಫಾಸ್ಟ್ ಆಗಿ ಡ್ರೈವ್ ಮಾಡಕ್ ಚಾನ್ಸ್ ಇಲ್ಲ. ತುಂಬಾ ಕರ್ವ್ಸ್ ಇದೆ ರೋಡ್, ನೀವು ನೋಡ್ತಾ ಇರೋ ಹಾಗೆ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಕರ್ವ್ಸ್ ಇದೆ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 40-50 ಒಳಗೆ ಇರುತ್ತೆ ಸ್ಪೀಡು, ಅದ್ರ ಮೇಲೆ ನೀವು ಹೋಗೋಕೆ ಸಾಧ್ಯನೇ ಇಲ್ಲ, ಇಂಪಾಸಿಬಲ್ ಈ ತರ ಇದೆ. ಬಟ್ ರೋಡ್ಸ್ ಆರ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ ರೋಡು. ಆಮೇಲೆ ಸೀನಿಕ್ ಬ್ಯೂಟಿ ಮಾತ್ರ ಸಾಕದಾಗಿದೆ. ಸೊ ಈ ಸೀನ್ಸ್ ಎಲ್ಲ ಎಂಜಾಯ್ ಮಾಡಿ, ಗೋಪುರದಲ್ಲಿ ರೆಕಾರ್ಡ್ ಆಗ್ತಾ ಇದೆ, ನಿಮ್ಗೆ ಇಷ್ಟ ಆಗತ್ತೆ ಅನ್ಕೊಂಡಿದ್ದೀನಿ. Thank you.
ಈಗ ಅಲ್ಲೊಂದು ಡಿವಿಯೇಷನ್ ನೋಡಿದ್ರಲ್ಲ, ನಾನು ರೈಟ್ ತಗೊಂಡೆ, ಸ್ಟ್ರೈಟ್ ಹೋದ್ರೆ ಅಲ್ಲಿ ಆಗುಂಬೆ ಆಮೇಲೆ ಉಡುಪಿ ಆ ಕಡೆಲ್ಲ ಹೋಗ್ತದೆ. ಇಲ್ಲಿ ರೈಟ್ ತಗೊಂಡ್ರೆ ನಾವು ಕಡೆ ಕೊಲ್ಲೂರು, ಕೊಲ್ಲೂರಿಂದ ಆನೆಜರಿ, ಆನೆಜರಿ ಬಟರ್ಫ್ಲೈ ಕ್ಯಾಂಪ್ ಡೈರೆಕ್ಟ್ ಹಾಕಿದ್ದೀನಿ. ಸೊ ಬಹುಶಃ ಅದೇ ರೂಟಲ್ಲಿ ಕರ್ಕೊಂಡು ಹೋಗ್ತದೆ ನನ್ನ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಡೋಣ.